ಖರಾಬ್. ಇವತ್ತಿನ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬರ್ತಾ ಇರುವಂತದ್ದು ರಿಲೇಟೆಡ್ ಟು ಸೆವೆಂತ್ ಪೇ ಕಮಿಷನ್. ಇಲ್ಲಿವರೆಗಿನ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು, ಇಲ್ಲಿವರೆಗಿನ ಒಂದು ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕೆ ಈ ರೀತಿ ಹೇಳ್ತಾ ಇದ್ದೀವಿ ಅಂದ್ರೆ, ರಾಜ್ಯ ಸರ್ಕಾರಿ ನೌಕರು ಏನು ಇಷ್ಟು ದಿನಗಳಿಂದ 7ನೇ ವೇತನಕ್ಕಾಗಿ ಒಂದು ಹೋರಾಟ ಇವೆಲ್ಲವುದ್ರ ಬಗ್ಗೆ ಕೂಡ ಚಿಂತನೆ ಮಾಡ್ತಾ ಇದ್ರು. ನಿನ್ನೆ ಗುಪ್ತಚರ ಇಲಾಖೆ ಕಡೆಯಿಂದ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೂಡ ನೀಡಲಾಗಿತ್ತು. ಮಾರ್ಚ್ 1ರಿಂದ ರಾಜ್ಯ ಸರ್ಕಾರಿ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ಸ್ಟಾರ್ಟ್ ಮಾಡಬಹುದು. ರಾಜ್ಯ ಸರ್ಕಾರಿ ನೌಕರ ಪ್ಲಾನಿಂಗ್ ನಡೀತಾ ಇದೆ, ಅದು ಎಕ್ಸಿಕ್ಯೂಟ್ ಕೂಡ ಆಗ್ಬಹುದು, ಯಾವುದೇ ರೀತಿಯಾದಂತಹ ಘಟನೆಗಳು ಕೂಡ ನಡೀಬಹುದು ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ನೀಡಲಾಗಿತ್ತು. ಬಟ್ ಎಲ್ಲವುಗಳನ್ನ ಇವಾಗ CM ಸಿದ್ದರಾಮಯ್ಯನವರು, ನಾವು ಸರ್ಕಾರ ನೌಕರರ ಜೊತೆ ಇದ್ದೇವೆ, ಯಾವುದೇ ರೀತಿಯಾಗಿ ನೀವು ಹೋರಾಟ ಮಾಡುವಂತ ಅವಶ್ಯಕತೆ ಇಲ್ಲ, ನಾವು ಆ ಒಂದು ಮಟ್ಟಕ್ಕೆ ಈ ಒಂದು ಮ್ಯಾಟರ್ ಬೆಳೆಯುವುದಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನ ಮೊದಲಿನಿಂದಲೂ ಕೂಡ ರಾಜ್ಯ ಸರ್ಕಾರಿ ನೌಕರಿ ಹೇಳ್ತಾ ಬಂದಿದ್ರು. ಅಂಡ್ ಆ ಒಂದು ನಿಟ್ಟಿನಲ್ಲಿ ಇವಾಗ ಮತ್ತೆ ನೋಡೋದಾದ್ರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬರ್ತಾ ಇದ್ದು, ರಾಜ್ಯ ಸರ್ಕಾರಿ ನೌಕರರಿಗೆ ಉದ್ದೇಶಿಸಿ ಇವತ್ತು ಒಂದು ಅಧಿಕೃತವಾಗಿ ಪತ್ರವನ್ನ ಅವರು ರಿಲೀಸ್ ಮಾಡಲಾಗಿದೆ, ಒಂದು ಅಧಿಕೃತವಾಗಿರುವಂತಹ ಆದೇಶವನ್ನ ಹೊರಡಿಸಿದ್ದಾರೆ. ಈ ಒಂದು ಆದೇಶದಲ್ಲಿ ಸುಮಾರು 13,000 ಕೋಟಿ ರೂಪಾಯಿ ಆಲ್ರೆಡಿ ನಾವು ಬಜೆಟ್ ನಲ್ಲಿ ತೆಗೆದಿಟ್ಟಿದ್ದೇವೆ. ಇನ್ನೂ ವರದಿ ಬಂದ ಮೇಲೆ ಸುಮಾರು 25% ಇವಾಗ ನಾವು ಥಿಂಕ್ ಮಾಡ್ತಾ ಇದ್ದೇವೆ, ಅಂದ್ರೆ 17% ಮೊದಲನೇದು ಪ್ಲಸ್ 20%, ಸೊ 35-43% ವರೆಗೂ ಕೂಡ ಫಿಟ್ಮೆಂಟ್ ಆಗುತ್ತೆ ಟೋಟಲ್ ಆಗಿ. ಏನಕ್ಕಂದ್ರೆ ಆಲ್ರೆಡಿ ನಾವು 17% ಫಿಟ್ಮೆಂಟ್ ಅನ್ನ ಪಡಿತಾ ಇದ್ದೇವೆ. ಅಂಡ್ ಅದ್ರ ಜೊತೆಗೇನೆ ಇವಾಗ ಒಂದು 30% ನೀಡ್ತೀವಿ ಅಂತ ಹೇಳ್ತಿದ್ದಾರೆ, 25%, ಸೊ ಎರಡು ಕೂಡಿಸಿದ್ರೆ 43% ವರೆಗೂ ಕೂಡ ನೌಕರರಿಗೆ ಇಲ್ಲಿ ಫಿಟ್ಮೆಂಟ್ ಆಗ್ತಾ ಇರುವಂತದ್ದು. ಅದರ ಬಗ್ಗೆ ಅಧಿಕೃತವಾಗಿ ಕರ್ನಾಟಕ ಸರ್ಕಾರದ ಕಡೆಯಿಂದ ಒಂದು ಜ್ಞಾಪನಾ ಪತ್ರವನ್ನ ರಿಲೀಸ್ ಮಾಡಲಾಗಿದೆ. ಅದರಲ್ಲಿ ರಾಜ್ಯ ಸರ್ಕಾರಿ ನೌಕರನ್ನ ಉದ್ದೇಶಿಸಿ ಏನು ಬರೆದಿರುವಂತ ಒಂದು ಪತ್ರ ರಾಜ್ಯ ಸರ್ಕಾರಿ ನೌಕರಿಗೆ ನಿಜಕ್ಕೂ ಕೂಡ ಇಲ್ಲಿ ಖುಷಿಯ ಸಂದೇಶವಾಗಿದೆ. ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಬಜೆಟ್ ಮೇಲಿನ ಚರ್ಚೆಗೆ ಸದನದಲ್ಲಿ ಇವತ್ತು ಉತ್ತರವನ್ನ ನೀಡಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಏನು ಬಜೆಟ್ ಮೇಲಿನ ಚರ್ಚೆ ಇತ್ತು, ಅದಕ್ಕೆ ಸದನದಲ್ಲಿ ಇಂದು ಉತ್ತರವನ್ನ ನೀಡಲಾಗಿದೆ. ಇಂದು ಎಲ್ಲಾ ವಿರೋಧ ಪಕ್ಷದಿಂದಲೂ ಕೂಡ ಈ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. 7ನೇ ವೇತನ ಆಯೋಗ, ನೀವು ಅಪೋಸಿಷನ್ ಅಲ್ಲಿ ಇದ್ದಾಗ 7ನೇ ವೇತನ ಆಯೋಗನ ನೀಡಬೇಕು, ಸರ್ಕಾರಿ ನೌಕರಿಗೆ ಇದರಿಂದ ಅನ್ಯಾಯ ಆಗ್ತಾ ಇದೆ ಅಂತ ಕೂಗನ್ನ ಹಾಕ್ತಾ ಇದ್ರಿ. ಆದ್ರೆ ಇವಾಗ ನೀವು ಬಂದ್ಬಿಟ್ಟು 1.5 ವರ್ಷ 2 ವರ್ಷ ಆಗ್ತಾ ಬಂತು, ಆದ್ರೂ ಕೂಡ ಯಾಕೆ ನೀವು 7ನೇ ವೇತನ ಆಯೋಗನ ನೀಡ್ತಾ ಇಲ್ಲ? ಎಲ್ಲ ಒಂದು ಹಣವನ್ನ ಗ್ಯಾರಂಟೀಸ್ಗಳಿಗೆ ನೀವು ಖರ್ಚು ಮಾಡಿ ರಾಜ್ಯ ಸರ್ಕಾರಿ ನೌಕರಿಗೆ ಇಲ್ಲಿ ಅನ್ಯಾಯ ಮಾಡ್ತಿದ್ದೀರಾ, ಇದರಿಂದ ರಾಜ್ಯ ಸರ್ಕಾರಿ ನೌಕರಿಗೆ ಅಪಾರ ನಷ್ಟ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳನ್ನ ಕೂಡ ಸಭೆಯಲ್ಲಿ ಎತ್ತಲಾಯಿತು. ಅದಕ್ಕೆ ಉತ್ತರಿಸಿರುವಂತ CM ಸಿದ್ದರಾಮಯ್ಯನವರು ಯಾವ ರೀತಿಯಾದಂತಹ ಮಾತು ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡಿ. ಬಜೆಟ್ ಮೇಲಿನ ಚರ್ಚೆಗೆ ಸದನದಲ್ಲಿ ಉತ್ತರ, ವೇತನ ಹಾಗೂ ಪಿಂಚಣಿಯಲ್ಲಿ 25%ರಷ್ಟು ಹೆಚ್ಚಳ ಅಂತ ಹೇಳ್ತಿದ್ದಾರೆ. ಸೊ ಇದು CM ಸಿದ್ದರಾಮಯ್ಯನವರು ರಿಲೀಸ್ ಮಾಡಿರುವಂತಹ ಪತ್ರ ಅಂತ ಹೇಳಲಾಗ್ತಾ ಇದೆ. 7ನೇ ವೇತನ ಆಯೋಗದ ಶಿಫಾರಸಿನಿಂದ ವೇತನ ಶ್ರೇಣಿಯಲ್ಲಿ ಸಂಭವಿಸಬಹುದಾದ ಹೆಚ್ಚಳವನ್ನ ಅಂದಾಜಿಸಿ 2024-25 ಸಾಲಿನಲ್ಲಿ ವೇತನ ಹಾಗೂ ಪಿಂಚಣಿಗೆ 1,12,789 ಕೋಟಿ ಅಂದಾಜಿಸಲಾಗಿರುತ್ತದೆ. ಕಳೆದ ಸಾಲಿಗೆ ಹೋಲಿಸಿದರೆ 25%, ಅಂದರೆ 22,670 ಕೋಟಿ ರೂಪಾಯಿ ಹೆಚ್ಚಳವಾಗಿರುತ್ತದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಬೇಸಿಕಲಿ ಎಷ್ಟು ಮೊತ್ತ ಬೇಕಾಗಬಹುದು ರಾಜ್ಯ ಸರ್ಕಾರಿ ನೌಕರರ ಟೋಟಲ್ ಸಂಬಳವನ್ನು ನೀಡೋದಕ್ಕಾಗಿ. ಸೊ 2024-25 ಸಾಲಿಗೆ ಅಂದಾಜು 1,12,789 ಕೋಟಿ ರೂಪಾಯಿ ಇದು ಸಂಬಳ ನೀಡೋದಕ್ಕೆ ಬೇಕಾಗ್ತಾ ಇರುವಂತಹ ಅಮೌಂಟ್ ಅಂತ ಹೇಳಲಾಗ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ. ಕಳೆದ ಸಾಲಿಗೆ ಹೋಲಿಸಿದರೆ 25%, ಇದು ಅಂದರೆ 22,670 ಕೋಟಿ ರೂಪಾಯಿ ಹೆಚ್ಚಳವಾಗಿರುತ್ತದೆ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ 25%ರಷ್ಟು ಹೆಚ್ಚಿನ ಒಂದು ಸಂಬಳ ಇಲ್ಲಿ ಕೊಡಬೇಕಾಗ್ತಾ ಇರುವಂಥದ್ದು, ಹೆಚ್ಚಿನ ಒಂದು ಸಂಬಳ ನೀಡಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೇನೆ ನೆಕ್ಸ್ಟ್ ಫರ್ದರ್ ಏನ್ ಹೇಳ್ತಿದ್ದಾರೆ ಅಂತ ನೋಡಿ. 7ನೇ ವೇತನ ಆಯೋಗದ ಶಿಫಾರಸು ಜಾರಿಗೆ 13,000 ಕೋಟಿ ರೂಪಾಯಿ ಅವ್ಯಯದಲ್ಲಿ ಒದಗಿಸಲಾಗಿದ್ದು, ಆಯೋಗದ ವರದಿ ಅನುಸರಿಸಿ ಇನ್ನೂ ಹೆಚ್ಚಿನ ಅನುದಾನ ಅವಶ್ಯಕತೆ ಉಂಟಾದರೆ ಪೂರಕ ಅಂದಾಜಿನಲ್ಲಿ ಒದಗಿಸಲಾಗುವುದು ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾರೆ CM ಸಿದ್ದರಾಮಯ್ಯನವರು. ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಚೀಫ್ ಮಿನಿಸ್ಟರ್ ಕಡೆಯಿಂದ ಒಂದು ಬ್ಯಾನರ್ ಪೋಸ್ಟರ್ಗಳನ್ನು ರಿಲೀಸ್ ಮಾಡಲಾಗ್ತಾ ಇದೆ ರಾಜ್ಯ ಸರ್ಕಾರಿ ನೌಕರಿಗಾಗಿ. ಇದೊಂದು ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು. ಸರ್ಕಾರಿ ನೌಕರು ಇಷ್ಟರಲ್ಲಿ ಇನ್ನು ಹೋರಾಟ ಮಾಡಬೇಕು ಅಂತ ಕೂಡ ಪ್ಲಾನಿಂಗನ್ನು ಮಾಡ್ತಾ ಇದ್ದಾರೆ. ಅದೇ ಒಂದು ಟೈಮಲ್ಲಿ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಬರ್ತಾ ಇದ್ದು ರಾಜ್ಯ ಸರ್ಕಾರಿ ನೌಕರಿಗೆ ಅತಿ ಖುಷಿಯಾಗಿರುವಂಥ ಒಂದು ವಿಷಯ ಅಂತಾನೆ ಹೇಳ್ಬೋದು. ಏನಕ್ಕಂದರೆ ತುಂಬಾ ಒಂದು ಹೋರಾಟ, ತುಂಬಾ ಒಂದು ಸಂಘಟನೆಯ ಇಲ್ಲಿ ಶಕ್ತಿ ಕೂಡ ಇದರಲ್ಲಿ ವೇವ್ ಆಗಿದೆ. ಆಲ್ರೆಡಿ ನಮ್ಗೆ ಗೊತ್ತಿರುವಂಥದ್ದು ರಾಜ್ಯ ಸರ್ಕಾರಿ ನೌಕರರು ಏನು ಫೆಬ್ರವರಿ 27ನೇ ತಾರೀಕಿನೊಂದು ಒಂದು ಸಂಘಟನೆಯನ್ನ ನಡೆಸಿದ್ರು.
ಒಂದು ಸಂಭ್ರಮವನ್ನ, ಆ ಒಂದು ಸಂಭ್ರಮದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಇಂಪ್ಲಿಮೆಂಟೇಷನ್ ಆಗುತ್ತಲ್ಲ ಎಂದು ಒಂದು ಉದ್ದೇಶವನ್ನ ಇಟ್ಟುಕೊಂಡು ರಾಜ್ಯ ಸರ್ಕಾರಿ ನೌಕರರು ಆ ಒಂದು ಬೇಡಿಕೆಯಲ್ಲಿ, ಆ ಒಂದು ಸಮ್ಮೇಳನದಲ್ಲಿ ತುಂಬಾ ಸಹಸ್ರಾರು ಪ್ರಮಾಣದಲ್ಲಿ ಭಾಗವಹಿಸಿದ್ರು. ಅದರ ಒಂದು ಚಿತ್ರಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ಸಿ ಎಸ್ ಷಡಚರಿಯವರು ಕೂಡ ಇಲ್ಲಿ ತುಂಬಾನೇ ಅಗ್ರೆಸಿವ್ ಆಗಿ ಒಂದು ಭಾಷಣವನ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ 7ನೇ ವೇತನ ಆಯೋಗವನ್ನ ನಾವು ಬಿಡೋದಿಲ್ಲ, ಅದಕ್ಕಾಗಿ ಹೋರಾಟ ಮಾಡಿದ್ರು ಸರಿ, ಜೈಲಿಗಟ್ಟಿದ್ರು ಸರಿ, ಅಥವಾ ಇನ್ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಬಂದರೂ ಕೂಡ ಎಲ್ಲದಕ್ಕೂ ಸಾಲ್ವ್ ಮಾಡೋದಕ್ಕೆ ನಾವಿದ್ದೇವೆ. ಸರ್ಕಾರಿ ನೌಕರರ ಸಂಘ ಇದೆ, ನಾನಿದ್ದೇನೆ, ಪದಾಧ್ಯಕ್ಷರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಎಲ್ಲರೂ ಕೂಡ ಇದ್ದೇವೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಯಾರೂ ಕೂಡ ಎದೆಗುಂದಬಾರದು. ಏನಾದರೂ ಸರ್ಕಾರ ನೀಡೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾನು ನಾಳೆನೇ ಸ್ಟ್ರೈಕ್ಗೆ ಕರೆಯನ್ನು ನೀಡ್ತೇನೆ, ಯಾವುದೇ ರೀತಿಯಾದಂಥ ಡೌಟೇ ಬೇಡ. ಹಾಗಾಗಿ ಸರ್ಕಾರಕ್ಕೆ ನಾವು ಇವತ್ತು ಸಮ್ಮೇಳನವನ್ನು ಮಾಡುವ ಮುಖಾಂತರ ಒಂದು ಎಚ್ಚರಿಕೆಯ ಗಂಟೆಯನ್ನು ನೀಡಿದ್ದೇವೆ, ಒಂದು ಎಚ್ಚರಿಕೆಯನ್ನು ನೀಡಿದ್ದೇವೆ. ಸರ್ಕಾರಿ ನೌಕರರು ಸುಮಾರು 2-3 ಲಕ್ಷ ನೌಕರರು ಆ ಒಂದು ಸಭೆಯಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಅಪಾರ ಯಶಸ್ಸನ್ನು ಈ ಒಂದು ಸಭೆಗೆ ತಂದು ಕೊಟ್ಟಿದ್ರು ಅನ್ನೋ ಒಂದು ಮಾತನ್ನು ಕೂಡ ಅವರಲ್ಲಿ ಶ್ರಮಿಸ್ತಾರೆ. ಅದರ ಜೊತೆಗೇನೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು, ಇದಕ್ಕೆ ಪುಷ್ಟಿ ಮಾಡ್ತಾ ಇರುವಂಥ ಒಂದು ವಿಷಯ ಅಂದರೆ ರಾಜ್ಯದ ಗುಪ್ತಚರ ಇಲಾಖೆಯ ಕಡೆಯಿಂದ ಒಂದು ಅಧಿಕೃತವಾಗಿ ಪತ್ರವನ್ನು ರಿಲೀಸ್ ಮಾಡಲಾಗಿದೆ. ಇದರಲ್ಲಿ ರಾಜ್ಯ ಸರ್ಕಾರಿ ನೌಕರರು March 1 ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ಕೈಗೊಳ್ಳಲಿದ್ದಾರೆ ಅನ್ನೋ ಒಂದು ವಿಷಯವನ್ನ ತುಂಬಾ ಸ್ಫೋಟಕ ಮಾಹಿತಿಯನ್ನ ಇಲ್ಲಿ ಹೇಳುತ್ತಿದ್ದಾರೆ. ಹಾಗಾದ್ರೆ ಇದನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರ ಒಂದು ಕಾಳಜಿಗೆ ಕಾರಣವಾಗಿದೆ. ಏನಕ್ಕಂದ್ರೆ ಈ ಒಂದು ಎಲೆಕ್ಷನ್ಸ್ ಟೈಮ್ ಅಲ್ಲಿ ರಾಜ್ಯ ಸರ್ಕಾರಿ ನೌಕರರ ದ್ವೇಷವನ್ನ ಮಾಡಿಕೊಳ್ಳೋದಕ್ಕೆ ಯಾರು ಕೂಡ ಮುಂದೆ ಬರೋದಿಲ್ಲ, ಅಂಡ್ ಸಿದ್ದರಾಮಯ್ಯನವರು ಕೂಡ ಅಷ್ಟೇನೆ. ಸೊ ಹಾಗಾಗಿ ಈ ಒಂದು ಮುನ್ಸೂಚನಾ ಪತ್ರವನ್ನ ಕೂಡ ನೀವು ನೋಡಿದ್ರೆ ರಹಸ್ಯ ಸಂಖ್ಯೆ ಮತ್ತು ದಿನಾಂಕ ಇಲ್ಲೂ ನೋಡ್ತಾ ಇದ್ರೆ 28ನೇ ತಾರೀಕಿನಂದು ರಿಲೀಸ್ ಮಾಡಿದ್ದಾರೆ. ಯಾರಿಂದ? ನಿರ್ದೇಶಕರು, ರಾಜ್ಯ ಗುಪ್ತಚರ ವಾರ್ತೆ ಬೆಂಗಳೂರು, ಇವ್ರ ಕಡೆಯಿಂದ ರಿಲೀಸ್ ಆಗಿರುವಂಥದ್ದು. ಯಾರಿಗೆ? ಪೊಲೀಸ್ ಆಯುಕ್ತರು ಮತ್ತಿತರ ಎಲ್ಲ ಒಂದು ಬೆಳಗಾವಿ, ಮಂಗಳೂರು, ಕಲಬುರಗಿ ಎಲ್ಲ ಡಿವಿಷನ್ಗಳಿಗೆ ಇದನ್ನ ಕಳಿಸಿದ್ದಾರೆ. ಮುನ್ಸೂಚನಾ ಪತ್ರದ ವಿಧ ಸಾಮಾನ್ಯ ಮುನ್ಸೂಚನಾ ಪತ್ರ ಅಂತ ಹೇಳಲಾಗ್ತಾ ಇದೆ. ಪ್ರದೇಶ ಅಥವಾ ಸ್ಥಳ, ರಾಜ್ಯಾದ್ಯಂತ ಈ ಒಂದು ಸ್ಟ್ರೈಕನ್ನು ಮಾಡಬಹುದು ಸರ್ಕಾರಿ ನೌಕರ ಅನ್ನೋ ಒಂದು ಎಚ್ಚರಿಕೆ ಕೂಡ ನೀಡಲಾಗ್ತಾ ಇದೆ. ಮಾಹಿತಿಯ ನಿರ್ದೇಶಕರು ಸಿಟಿ ಸೆಲ್ ಶಾಖೆ ಬೆಂಗಳೂರು ಅಂತ. ಸೊ ಇವರು ಇಲ್ಲಿ ಮಾಹಿತಿಯ ಮೂಲ ಹೇಳ್ತಾ ಇದ್ದಾರೆ. ಮಾಹಿತಿಯ ಪ್ರಾಮುಖ್ಯತೆ G3 ಅಂತ ಇದೆ. ಸೊ G3 ಅರ್ಥ ಏನು ಅಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ತುರ್ತು ಮತ್ತು ಪ್ರಾಮುಖ್ಯತೆ ಹೊಂದಿರುವಂಥದ್ದನ್ನ ನಾವು G1 ಅಂತ ಕರಿತೀವಿ. ತುರ್ತು ಆದರೆ ಪ್ರಾಮುಖ್ಯತೆ ಹೊಂದಿಲ್ಲದೆ ಇರುವಂಥದ್ದನ್ನ G2 ಅಂತ ಕರೆಯಲಾಗುತ್ತೆ. G3 ಅಂದ್ರೆ ಪ್ರಾಮುಖ್ಯತೆ ಹೊಂದಿದೆ ಆದರೂ ತುರ್ತಲ್ಲ ಅನ್ನೋ ಒಂದು ಮಾಹಿತಿ ಏನಿರುತ್ತೆ, ಒಂದು ಮುಂದಿನ ಒಂದು ವಾಪೋಗಳೇನಿರುತ್ತೆ ಅದನ್ನ ಇಲ್ಲಿ G3 ಕ್ಯಾಟಗರಿಯಲ್ಲಿ ಇಡ್ತಾರೆ. G4 ಅಂದ್ರೆ ತುರ್ತು ಅಲ್ಲ, ಮುಖ್ಯವಲ್ಲ. ಹಾಗಾದ್ರೆ ನಮ್ದು G3 ಅಂದ್ರೆ ಮಾಡರೇಟ್ ಡೇಂಜರಸ್ ಆಗಿರುವಂಥದ್ದು, ಅಂದ್ರೆ ಒಂದು ಅವರ ಒಂದು ಟರ್ಮಿನಾಲಜೀಸ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಅಂಡ್ ಸಂಕ್ಷಿಪ್ತವಾಗಿರುವಂತ ವಿವರ, ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು, ಯಾವ ಕಾರಣಕ್ಕೆ ಈ ಒಂದು ವಾರ್ನಿಂಗ್ ಅನ್ನ ಕೊಡಲಾಗ್ತಾ ಇದೆ ಅಂತ. ಸಂಕ್ಷಿಪ್ತ ವಿವರ ಬಂದ್ಬಿಟ್ಟು, ದಿನಾಂಕ 1/3/2024 ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು 7ನೇ ವೇತನ ಆಯೋಗವನ್ನ ಶೀಘ್ರವಾಗಿ ಜಾರಿಗೆ ತರಬೇಕು ಮತ್ತು OPS ಅನ್ನ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಪೆನ್ ಡೌನ್ ಚಳುವಳಿ ನಡೆಸುವುದಾಗಿ ತಿಳಿದು ಬಂದಿರುತ್ತದೆ ಅಂತ. ಏನು ಸರ್ಕಾರಿ ನೌಕರರು ಅದೇ ಒಂದು ಭಾಷಣ ಮಾಡುತ್ತಿರುವಾಗ್ಲೇ, ಬೇಸಿಕಲಿ ಸಿಎಂ ಸಿದ್ದರಾಮಯ್ಯನವರು ಏನು ಭಾಷಣವನ್ನ ಮಾಡ್ತಾ ಇದ್ರು ಆ ಒಂದು ಸ್ಟೇಜ್ ಅಲ್ಲಿಯೇ ರಾಜ್ಯ ಸರ್ಕಾರಿ ನೌಕರರು ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಲಾಸ್ಟ್ ಬಜೆಟ್ ನಲ್ಲಿಯೇ ನೀಡಿರುವಂತ ಒಂದು ಹೇಳಿಕೆಯನ್ನ ನೀಡ್ತಾರೆ, ಅವಾಗ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಒಂದು ಆಕ್ರೋಶವನ್ನ ಭುಗಿಲೇಳುತ್ತೆ. ಏನಕ್ಕಂದ್ರೆ ಆಲ್ರೆಡಿ 7ನೇ ವೇತನ ಸಮಿತಿಯ ವರದಿ ಬಂದ ಮೇಲೆ ಅದನ್ನ ಪರಿಶೀಲಿಸಿ ಮುಂದಿನ ಒಂದು ಕ್ರಮಗಳನ್ನ ಕೈಗೊಳ್ಳುತ್ತೇವೆ ಅನ್ನೋ ಒಂದು ಮಾತನ್ನ ಆಲ್ರೆಡಿ ನಮಗೆ ಬಜೆಟ್ ತಿಳಿಸಲಾಗಿದೆ. ಏನಕ್ಕಂದ್ರೆ ಬಜೆಟ್ನ ಆಡಳಿತ ಮತ್ತು ಸುಧಾರಣೆ ಈ ಒಂದು ಪಾಯಿಂಟ್ ಅನ್ನ ನೀವು ನೋಡಿದ್ರೆ ಅದರಲ್ಲಿ 416ನೇ ಪಾಯಿಂಟ್ ಇದೆ, ಇಫ್ ಐ ರಿಮೆಂಬರ್ ಪ್ರಾಪರ್ಲಿ. ಆ ಒಂದು 416ನೇ ಪಾಯಿಂಟ್ ಆಲ್ರೆಡಿ ಅದನ್ನೇ ಹೇಳ್ತಾ ಇರುವಂಥದ್ದು, 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ವೇತನ ಸಮಿತಿಯ ವರದಿಯನ್ನು ಪಡೆದುಕೊಂಡು ಸೂಕ್ತವಾಗಿರುವಂಥ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಅನ್ನೋ ಒಂದು ಮಾತನ್ನು ಕೂಡ ಅವರು ಅದರಲ್ಲಿ ಆಲ್ರೆಡಿ ಹೇಳಿದ್ದಾರೆ. ಅದೇ ಒಂದು ಸ್ಟೇಟ್ಮೆಂಟನ್ನು ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಮುಂದಿನ ಮೊನ್ನೆ ಏನು ಸಭೆ ನಡೀತು ಆ ಒಂದು ಸಭೆಯಲ್ಲಿ ರಿಪೀಟ್ ಮಾಡಿರೋದ್ರಿಂದ ಸರ್ಕಾರಿ ನೌಕರರಿಗೆ ಅಗಾಧ ಪ್ರಮಾಣವಾಗಿರುವಂತಹ ಶಾಕ್ ಆಯಿತು. ಏನಕ್ಕಂದ್ರೆ ಇಷ್ಟು ರಾಜ್ಯ ಸರ್ಕಾರಿ ನೌಕರರು, ಇಷ್ಟೆಲ್ಲ ಜನ ಸೇರಿಕೊಂಡು ಸರ್ಕಾರಿ ನೌಕರರು ಇಷ್ಟೆಲ್ಲ ರಿಕ್ವೆಸ್ಟ್ಗಳನ್ನ, ಇಷ್ಟು 2 ಲಕ್ಷ ಜನರನ್ನ ಕೂಡ ಸೇರಿಸಿದ್ರು, ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಅದೇ ಒಂದು ಹಳೆಯ ಚಾಳಿ, ಒಂದು ಹಳೆಯ ಸ್ಟೇಟ್ಮೆಂಟ್ ಅನ್ನ ನೀಡೋದ್ರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ತೀವ್ರ ಅಸಮಾಧಾನ ಆಯಿತು. ಅವರ ಒಂದು ಅಸಮಾಧಾನ ತುಂಬಾ ಕ್ಲಿಯರ್ ಆಗಿ ಅದೇ ಒಂದು ಸ್ಟೇಜ್ ಅಲ್ಲಿ, ಅದೇ ಒಂದು ಕಾರ್ಯಾಗಾರದಲ್ಲಿಯೂ ಕೂಡ ವ್ಯಕ್ತಪಡಿಸ್ತಾರೆ. ಸೊ ಕೆಲವೊಂದಿಷ್ಟು ಜನ ಊಟ ಕೂಡ ಮಾಡದೇನೆ ಹೊರಗಡೆ ಹೋಗಿರುವಂತ ಎಕ್ಸಾಂಪಲ್ಸ್ ಗಳಿದೆ. ಅಂಡ್ ಇನ್ನೊಂದಿಷ್ಟು ಜನ ಕೂಗನ ಆಗ್ತಾರೆ. ಅಂಡ್ ಎಲ್ಲರೂ ಕೂಡ ಆ ಒಂದು ಕಾರ್ಯಾಗಾರದಿಂದ ಎದ್ದು
ಏನು ವಾಕೌಟ್ ಮಾಡ್ತಾರೆ, ಅಲ್ಲಿಂದ ಹೊರಗಡೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನು ಎಲ್ಲವನ್ನೂ ಕೂಡ ಸಿ ಎಂ ಸಿದ್ದರಾಮಯ್ಯನವರಿಗೆ ಕರೆಕ್ಟಾಗಿ ತುಂಬ ಗಂಭೀರವಾಗಿ ಇದನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಏನಕ್ಕಂದರೆ ಸುಮಾರು 7 ಲಕ್ಷ ಸರ್ಕಾರಿ ನೌಕರರು ಮತ್ತು ಸುಮಾರು 40 ಲಕ್ಷ ಕುಟುಂಬದ ಅವಲಂಬಿತರು, ಇವರೆಲ್ಲರೂ ಕೂಡ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತರು ಮುಂದಿನ ಎಲೆಕ್ಷನ್ಸ್ಗಳಲ್ಲಿ ಸರ್ಕಾರಕ್ಕೆ ಅಪೋಸಿಟ್ ಆಗಿ, ಅಂದರೆ ಸಿ ಎಂ ಸಿದ್ದರಾಮಯ್ಯನವರ ಒಂದು ಪಕ್ಷಕ್ಕೆ ಅಪೋಸಿಟ್ ಆಗಿ ಓಟ್ಗಳನ್ನು ಹಾಕ್ತೀವಿ ಅನ್ನೋ ಒಂದು ಬೆದರಿಕೆಗಳು ಕೂಡ ಇರೋದ್ರಿಂದ ಒಂದು ಆ ಮೆಂಟಾಲಿಟಿ ಇವಾಗ ಕ್ರಿಯೇಟ್ ಆಗ್ತಾ ಇದೆ. ಏನಕ್ಕಂದರೆ ಸಿ ಎಂ ಸಿದ್ದರಾಮಯ್ಯನವರನ್ನು ಕೂಡ ಸಪೋರ್ಟ್ ಯಾಕೆ ಮಾಡಿದ್ರು ಸರ್ಕಾರಿ ನೌಕರು ಅಂದರೆ, ಸಿ ಎಂ ಬೊಮ್ಮಾಯಿಯವರಿದ್ದಾಗ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಕೇಳಲಾಯಿತು, 7ನೇ ವೇತನ ಆಯೋಗ ಕೇಳಲಾಯಿತು, ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಎಲ್ಲ ಒಂದು ವ್ಯವಸ್ಥೆಗಳನ್ನು ಎಲ್ಲವನ್ನೂ ಕೂಡ ಡಿಮಾಂಡ್ ಇಟ್ಟರೂ ಕೂಡ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಆ ಟೈಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಯೋಜನೆಯನ್ನು ಕೂಡ ಅನುಷ್ಠಾನ ಮಾಡೋದಕ್ಕೆ ಹಿಂದೆ ಆಗ್ತಾರೆ, ಅನುಷ್ಠಾನ ಮಾಡೋದಕ್ಕೆ ಅವರಿಗೆ ಆಗೋದಿಲ್ಲ. ಆ್ಯಂಡ್ ಆ ಒಂದು ಕಾರಣದಿಂದ ರಾಜ್ಯ ಸರ್ಕಾರಿ ನೌಕರರು ವೋಟ್ ಫಾರ್ OPS ಅನ್ನೋ ಒಂದು ಸ್ಲೋಗನ್ನ ಅಡಿಯಲ್ಲಿ ಯಾರು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ನೀಡ್ತಾರೆ ಅವರಿಗೆ ನಮ್ಮ ಓಟು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಸೊ ಎಲ್ಲ ಒಂದು ಬೆಳವಣಿಗೆಗಳನ್ನು ನೋಡ್ತಾ ನೋಡ್ತಾ ಹೋದರೆ ರಾಜ್ಯ ಸರ್ಕಾರಿ ನೌಕರು ಕಾಂಗ್ರೆಸ್ಸನ್ನು ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತಾರೆ. ಕಾರಣ ಇಷ್ಟೇ, ಸಿ ಎಂ ಸಿದ್ದರಾಮಯ್ಯನವರು ಎಲೆಕ್ಷನ್ಗಿಂತ ಮುಂಚೆ ಇದೇ ಒಂದು ಸ್ಟೇಟ್ಮೆಂಟ್ಸ್ಗಳನ್ನು ಹೇಳ್ತಾ ಇದ್ರು. ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ಫ್ಯಾಕ್ಟ್ ಕೇಂದ್ರ ಸರ್ಕಾರ 2016 ಇಂಪ್ಲಿಮೆಂಟ್ ಮಾಡಿದೆ, ನಮ್ಮ ಒಂದು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿರುವಂಥದ್ದು, ನಮ್ಮ ರಾಜ್ಯದಲ್ಲಿ ಮಾತ್ರ 7ನೇ ವೇತನ ಆಯೋಗ ಡಿಲೇ ಆಗಿದೆ. ಇದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಅಪಾರ ಆರ್ಥಿಕ ನಷ್ಟ ಆಗ್ತಾ ಇದೆ. ಸ್ಪೆಷಲಿ ಗ್ರೂಪ್ ಸಿ ಆ್ಯಂಡ್ ಡಿ ನೌಕರರಿಗೆ ತುಂಬ ಕಡಿಮೆ ಸಂಬಳ ಸಿಗ್ತಾ ಇರುವಂಥದ್ದು, ಗ್ರೂಪ್ ಡಿ ನೌಕರರಿಗೆ 17,000 ರೂಪಾಯಿ ಕನಿಷ್ಠ ಸಂಬಳ ಸಿಗ್ತಾ ಇರುವಂಥದ್ದು, ಇದನ್ನು 35,000ಕ್ಕೆ ಹೆಚ್ಚಳ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿಯೂ ಕೂಡ ಸಪೋರ್ಟನ್ನು ಮಾಡ್ತಾರೆ. ಸೊ ಆ ಒಂದು ಟೈಮಲ್ಲಿ ವಿರೋಧ ಪಕ್ಷದಲ್ಲಿರುವಾಗ ನಾವು 7ನೇ ವೇತನ ಆಯೋಗವನ್ನು ಕೂಡ ಇಂಪ್ಲಿಮೆಂಟ್ ಮಾಡಿಕೊಡುತ್ತೇವೆ, ಅದೇ ರೀತಿಯಾಗಿ ಒಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಜಾರಿ ತರಲಾಗಿದೆ, ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿಯೂ ಕೂಡ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಜಾರಿ ಮಾಡುವಂಥ ಒಂದು ಕಾರ್ಯವನ್ನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಖಂಡಿತವಾಗೂ ನಾವು ಮಾಡ್ತೇವೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಸೊ ಎಲ್ಲ ಒಂದು ಭರವಸೆಗಳನ್ನು ನಂಬಿರುವಂಥ ರಾಜ್ಯ ಸರ್ಕಾರಿ ನೌಕರರು ತುಂಬ ಕ್ಲಿಯರ್ ಆಗಿ 100% ತಮ್ಮ ಒಂದು ಸಪೋರ್ಟನ್ನು ಕಾಂಗ್ರೆಸ್ಗೆ ನೀಡ್ತಾರೆ. ಅದೇ ಒಂದು ಫಲಶ್ರುತಿಯಾಗಿ ಅವರು ಇಂಡಿಪೆಂಡೆಂಟ್ ಆಗಿರುವಂಥ ಸರ್ಕಾರ ಕೂಡ ರಚನೆ ಮಾಡ್ತಾರೆ. ಬಟ್ ಅದಾದ ಮೇಲೆ ಸಿ ಎಂ ಸಿದ್ದರಾಮಯ್ಯನವರು ಅಷ್ಟು ಕೇರ್ ತಗೊಳ್ತಾ ಇಲ್ಲ. ಏನಕ್ಕಂದ್ರೆ 7ನೇ ವೇತನ ಆಯೋಗಕ್ಕೆ 6 ತಿಂಗಳ ಸಮಯಾವಕಾಶವನ್ನು ನೀಡಲಾಗಿತ್ತು, ಆ ಒಂದು 6 ತಿಂಗಳ ಸಮಯಾವಕಾಶ ಮುಗಿದೋಯ್ತು, ಮತ್ತೆ 6 ತಿಂಗಳಿನಿಂದ ಎಕ್ಸ್ಟೆನ್ಷನ್ನ ಮಾಡ್ತಾರೆ. ಕಾರಣ, ರಾಜ್ಯದಲ್ಲಿ ಎಲೆಕ್ಷನ್ಸ್ಗಳು ಇರ್ತಾ ಇರೋದ್ರಿಂದ ಒಂದು ಡೇಟಾ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಥವಾ ಮಾಹಿತಿಯನ್ನು ವಿನಿಮಯ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ, ಹಾಗಾಗಿ ಇನ್ನೂ ಹೆಚ್ಚಿನ ಒಂದು ಅವಕಾಶ ಬೇಕು ಅಂತ ಕೇಳ್ತಾರೆ. ಅದು ಕೂಡ ಆಗಲಿ ಅಂತ ರಾಜ್ಯ ಸರ್ಕಾರಿ ನೌಕರು ಸುಮ್ಮನೆ ಇರ್ತಾರೆ. ಏನಕ್ಕಂದರೆ ಸಿ ಎಂ ಸಿದ್ದರಾಮಯ್ಯನವರು 6 ಗ್ಯಾರಂಟೀಸ್ಗಳನ್ನು ಘೋಷಣೆ ಮಾಡಿದ್ದಾರೆ, ಸುಮಾರು 60-65,000 ಕೋಟಿ ಏನೋ ಖರ್ಚು ಅದಕ್ಕೆ ಆಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಸೊ ಅವರು ಬಂದಿರುವಂಥ ಒಂದು ಪವರಲ್ಲಿ ಮೊದಲು ಜನರಿಗೆ ಸೇವೆ ಮಾಡಲಿ, ಅದಾದಮೇಲೆ ಸರ್ಕಾರಿ ನೌಕರ ಸೇವೆ ಇದ್ದೇ ಇರುತ್ತೆ ಅನ್ನೋ ಒಂದು ಮಾತನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯದ ಎಲ್ಲ ಸರ್ಕಾರಿ ನೌಕರರು, ರಾಜ್ಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿಯವರಾಗಲಿ, ಯಾರೂ ಕೂಡ ಒಂದು ಪ್ರತಿಭಟನೆ, ಒಂದು ಧರಣಿ, ಯಾವುದೇ ಒಂದು ವಿಷಯವನ್ನು ತೆಗೆದುಕೊಳ್ಳದೆ ಶಾಂತಿಯುತವಾಗಿ ಈ ಒಂದು ಸಮಯ ಹೋಗೋದಕ್ಕೆ ಸುಮಾರು 2 ವರ್ಷಗಳಿಂದ ಇವಾಗ ವೇಟ್ ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ಸಮಯಾವಕಾಶ ಇವಾಗ ಕಂಪ್ಲೀಟ್ ಆಗಿ ಮುಗಿದೋಗಿದ್ದು ಇವಾಗ ಹತ್ತತ್ರ 2 ವರ್ಷ ಆಗ್ತಾ ಬರ್ತಾ ಇದೆ, ಇವಾಗಲಾದರೂ ಇಂಪ್ಲಿಮೆಂಟ್ ಮಾಡಬೇಕಲ್ಲ ಅನ್ನೋ ಒಂದು ಬೇಡಿಕೆ ಸರ್ಕಾರಿ ನೌಕರದು. ಎಷ್ಟು ದಿನ ಅಂತ ಹೀಗೆ ವೇಟ್ ಮಾಡೋದು, ಎಷ್ಟು ದಿನ ಅಂತ ಡೇಟ್ ಮೇಲೆ ಡೇಟ್ ಈ ರೀತಿಯಾಗಿ ಕೊಡ್ತಾ ಹೋಗ್ತಾರೆ ಅಂತ. ಸೊ ಇಲ್ಲಿ ನಾವು ನಿಜವಾಗಿ ನೋಡೋದಾದ್ರೆ ರಾಜ್ಯ ಸರ್ಕಾರಿ ನೌಕರು ತುಂಬಾ ದಿನಗಳಿಂದ ವೇಟ್ ಮಾಡ್ತಾನೆ ಇದ್ದಾರೆ. ಸಿ ಎಂ ಸಿದ್ದರಾಮಯ್ಯನವರು ಮತ್ತು 7ನೇ ವೇತನ ಆಯೋಗ ಒಂದು ಡೇಟಿಂದ ಇನ್ನೊಂದು ಡೇಟ್ಗೆ ಅದನ್ನು ಅದೇ ರೀತಿಯಾಗಿ ಶಿಫ್ಟ್ ಮಾಡ್ತಾನೆ ಇದ್ದಾರೆ. ಸೊ ಈ ರೀತಿಯಾಗಿ ಶಿಫ್ಟ್ ಮಾಡ್ತಾ 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 ಇವಾಗ ಕೋಡ್ ಆಫ್ ಕಂಡಕ್ಟ್ ಬೇರೆ ಬರ್ತಾ ಇದೆ, ಲೋಕಸಭೆ ಎಲೆಕ್ಷನ್ಸ್ಗಳು ಬರ್ತಾ ಇದೆ. ರಾಜ್ಯ ಸರ್ಕಾರಿ ನೌಕರರ ಒಂದು ಬೇಡಿಕೆ ಏನಂದರೆ, ಎಲೆಕ್ಷನ್ಗಿಂತ ಮುಂಚೆ ನೀವು ಈ ಒಂದು 7ನೇ ವೇತನ ಆಯೋಗವನ್ನು ನೀಡಬೇಕು, ಯಾಕಂದರೆ ಎಲೆಕ್ಷನ್ ಆದಮೇಲೆ ಹಳೆಯ ಪಿಂಚಣಿ ವ್ಯವಸ್ಥೆ ಮತ್ತು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಈ ಎಲ್ಲ ಒಂದು ಯೋಜನೆಗಳನ್ನು ಮುಂದೆ ವಿಚಾರಣೆ ಮಾಡೋಕ್ಕಾಗುತ್ತೆ, ಮುಂದೆ ಇದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡ್ಬೋದು. ಆದರೆ ತುರ್ತಾಗಿ ನೋಡಿ, ವಿಪರ್ಯಾಸದ ಸಂಗತಿ, 28 ರಾಜ್ಯಗಳ ಪೈಕಿ ಆಲ್ರೆಡಿ 26 ರಾಜ್ಯಗಳು ಕೊಟ್ಟಿದೆ. ಆಲ್ರೆಡಿ ನಮಗೆ ಕೇಂದ್ರಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಸಂಬಳ ಸಿಗ್ತಾ ಇದೆ, ಅವ್ರಿಗೆ ಕಂಪೇರ್ ಮಾಡಿದ್ರೆ DA ಕಡಿಮೆ, HRA ಕಡಿಮೆ, ಇವನ್ ಬೇಸಿಕ್ ಕೂಡ ಕಡಿಮೆ ಇರುವಂಥದ್ದು. ಒಂದ್ ಕಡೆ ಸರ್ಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ಒಂದು ಘೋಷಣೆಯನ್ನು ಕೊಡುತ್ತೆ, ಬಟ್ ಕಾಂಟ್ರಾಕ್ಟ್ ಬೇಸ್ಡ್ ವರ್ಕರ್ಸ್ಗೆ ಕೂಡ ತುಂಬ ಕಡಿಮೆ ಸಂಬಳ ಕೊಡಲಾಗುತ್ತೆ, ಅವರಲ್ಲಿ ಭೇದ ಭಾವ ಇರುವಂಥದ್ದು. ಸೊ ಅದನ್ನೆಲ್ಲವೂ ಕೂಡ ಹೋಗಲಾಡಿಸಬೇಕು ಅನ್ನೋ ಒಂದು ವಿಷಯ ಕೂಡ ಈ ಒಂದು 7ನೇ ವೇತನ ಆಯೋಗದಲ್ಲಿ. ಬರೀ ವೇತನ ಹೆಚ್ಚಳ ಮಾಡಬೇಕು ಅಂತ ಬೇಡಿಕೆ ಇಲ್ಲ, ಆಲ್ರೆಡಿ ನಮ್ಗೆ ಗೊತ್ತಿರುವಂಥದ್ದು ಬೇಡಿಕೆಗಳು ಏನಿದೆ ಅಂತ. ಏನಕ್ಕಂದರೆ
ಬರೀ ಒಂದು ಬೇಸಿಕ್ ಹೆಚ್ಚಳ ಮಾಡಿದ್ರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ. ಒಂದು ಸರ್ಕಾರಿ ನೌಕರರ ರಜಾ ನಗದೀಕರಣ ಆಗಿರ್ಬೋದು, ಒಂದು ಅವರ ಟ್ರಾನ್ಸ್ಫರ್ಗೆ ಸಂಬಂಧಿಸಿದಂತೆ ಆಗಿರ್ಬೋದು, ಕೇಂದ್ರಕ್ಕೆ ಸರಿಸಮಾನವಾಗಿರುವಂಥ ವೇತನ ಆಗಿರ್ಬೋದು, ಡಿ ಎ ಆಗಿರ್ಬೋದು, ಎಚ್ ಆರ್ ಎ, ಅದೇ ರೀತಿಯಾಗಿ ವಾರ್ಷಿಕ ಬಡ್ತಿ ಏನು 2% ಇದೆ ಅದನ್ನು 4%ಗೆ ಇನ್ಕ್ರೀಸ್ ಮಾಡಬೇಕು. ಆ್ಯಂಡ್ ಇದೇ ರೀತಿಯಾಗಿ ತುಂಬ ಒಂದು ಪಿಂಚಣಿ ವ್ಯವಸ್ಥೆಯನ್ನು, ಅದರಲ್ಲಿ ಏನು ಕನಿಷ್ಠ ಪಿಂಚಣಿಯನ್ನು ನೀಡಲಾಗ್ತಾ ಇದೆ ಅದನ್ನು 15,000ಕ್ಕೆ ಇನ್ಕ್ರೀಸ್ ಮಾಡಬೇಕು, ಗರಿಷ್ಠ ಮಿತಿಯನ್ನು 75,000 ಇದೆ ಅದನ್ನು ಇನ್ಕ್ರೀಸ್ ಮಾಡಬೇಕು. ಈ ರೀತಿಯಾದಂಥ ಎಲ್ಲ ಒಂದು ಒಳಂಗಡಿಕೆ ಹೊಂದಿರುವಂಥ ರಾಜ್ಯ ಸರ್ಕಾರಿ ನೌಕರ ಬೇಡಿಕೆಯು ಇದೆ. ಸೊ 7ನೇ ವೇತನ ಆಯೋಗದಲ್ಲಿ ಒಂದೇ ಒಂದು ಪಾಯಿಂಟನ್ನು ಬರೀ ಬೇಸಿಕ್ಕನ್ನು ಅಥವಾ ಬರೀ ಸಂಬಳ ಇದ್ದೇ ಒಂದು ಇನ್ಕ್ರೀಸ್ ಆಗುತ್ತೆ ಅಂತ ಇಲ್ಲ, ಅದರಲ್ಲಿ ಕೆಲವೊಂದಿಷ್ಟು ಆಡಳಿತ ಸುಧಾರಣಾ ಪಾಯಿಂಟ್ಸ್ಗಳು ಕೂಡ ಇದೆ. ಅದೇ ರೀತಿಯಾಗಿ ತುಂಬಾ ಪಾಯಿಂಟ್ಸ್ಗಳನ್ನು ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರು ಓವರ್ಆಲ್ ಆಗಿರುವಂಥ ಬೇಡಿಕೆ ಇದೆ, ಇದರಲ್ಲಿ ತುಂಬ ಪಾಯಿಂಟ್ಸ್ಗಳು ಕವರ್ ಆಗುತ್ತೆ. ಸೊ ಇದೆಲ್ಲವನ್ನು ಕೂಡ ಆಲ್ರೆಡಿ 28 ರಾಜ್ಯಗಳ ಪೈಕಿ 26 ರಾಜ್ಯಗಳು ಕೊಟ್ಟಿವೆ. ಆ್ಯಂಡ್ ನಮ್ಮ ಒಂದು ಅಕ್ಕಪಕ್ಕದ ರಾಜ್ಯಗಳು ಮಹಾರಾಷ್ಟ್ರ, ಕೇರಳ, ತೆಲಂಗಾಣ, ತಮಿಳುನಾಡು ಇವರೆಲ್ಲರೂ ಕೂಡ ಕೊಟ್ಟಿರುವಂಥದ್ದು. ಆ್ಯಂಡ್ ರಾಜ್ಯ ಸರ್ಕಾರಿ ನೌಕರರು ಅಷ್ಟು ನಂಬಿಕೆಯನ್ನು ಇಟ್ಕೊಂಡು ಒಂದು ದೊಡ್ಡ ಬೃಹತ್ ಆಗಿರುವಂಥ ಕಾರ್ಯಾಗಾರ, ಸುಮಾರು ಕಳೆದ 7ರಿಂದ 8 ವರ್ಷ ಆದರೂ ಕೂಡ ಯಾವುದೇ ರೀತಿಯಾದಂಥ ಮಹಾಸಮ್ಮೇಳನ ನಡೆದಿರಲಿಲ್ಲ. ಈ ಒಂದು ಮಹಾಸಮ್ಮೇಳನವನ್ನು ನಡೆಸಿರುವಂಥ ಉದ್ದೇಶನೇ 7ನೇ ವೇತನ ಆಯೋಗದ ಘೋಷಣೆ ಆಗಬೇಕು ಅಂತ. ರಾಜ್ಯದ ಮೂಲೆ ಮೂಲೆಯಿಂದ ಸರ್ಕಾರಿ ನೌಕರರು ಬಂದಿದ್ದಾರೆ, ಸುಮಾರು 3 ಗಂಟೆ ನೈಟಲ್ಲಿಯೇ ಬಸ್ಗಳನ್ನು ಹತ್ಕೊಂಡು ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದುಬಿಟ್ಟು ಅದೇ ಒಂದು ಸ್ಟೇಟ್ಮೆಂಟನ್ನು ಕೇಳೋದಕ್ಕೆ ನಾವು ಖಂಡಿತವಾಗೂ ಕೂಡ ಬಂದಿಲ್ಲ. ಅದೇ ನೀವು ನ್ಯೂಸಲ್ಲಿ ಕೊಡುವಂಥ ಸ್ಟೇಟ್ಮೆಂಟನ್ನು ಕೇಳೋದಕ್ಕೆ ಬಂದಿಲ್ಲ. ಒಂದು ಅಧಿಕೃತವಾಗಿರುವಂತಹ ಒಂದು ಖಡಕ್ ಆಗಿರುವಂಥ ಆದೇಶ, ಒಂದು ಖಡಕ್ ಆಗಿರುವಂಥ ಫಿಟ್ಮೆಂಟ್ಗಾಗಿ ನಾವು ಬಂದಿದ್ದೇವೆ ಅನ್ನೋ ಒಂದು ವಿಷಯವನ್ನು ತುಂಬ ಕ್ಲಿಯರಾಗಿ ಹೇಳ್ತಾರೆ. ಅದರ ಜೊತೆಗೇನೆ ತುಂಬ ವೈರಲ್ ಆಗ್ತಾ ಇತ್ತು ಈ ಒಂದು ಮಾತು, ರಾಜ್ಯ ಸರ್ಕಾರಿ ನೌಕರರ ಸಂಘವನ್ನು ಉದ್ದೇಶಿಸಿ ಮಾತನಾಡಿದಾಗ ಷಡಕ್ಷರಿ ಅವರು ತುಂಬ ಕ್ಲಿಯರಾಗಿ ಹೇಳಿದರು, ನೀವು ಯಾವುದೇ ರೀತಿಯಾಗಿ ಆತಂಕ ಪಡುವ ವ್ಯವಸ್ಥೆ ಮಾಡ್ಕೊಳ್ಬೇಡಿ, ಏನಕ್ಕಂದರೆ 17% ಮಧ್ಯಂತರ ಪರಿಹಾರ ಪಡೆಯುವಾಗ ಕೂಡ ನಾನು ಆವಾಗಲೂ ಇದ್ದೆ, ನಾನು ಮುಂದೆ ಕೂಡ ಇರ್ತೇನೆ. ನೋಡಿ, ಹೋರಾಟ ಮಾಡೋದಕ್ಕೆ ನಾನು ಸದಾ ಸಿದ್ಧನಾಗಿದ್ದೇನೆ. ಹೋರಾಟ ನಾಳೆ ಅಂದರೆ ನಾಳೆನೇ ಸ್ಟಾರ್ಟ್ ಮಾಡುತ್ತೇನೆ. ಬಟ್ ಸರ್ಕಾರಕ್ಕೆ ಇಷ್ಟು ದಿನ ವೇಟ್ ಮಾಡಿದ್ದೇವೆ, ಇನ್ನು 15 March ಇನ್ನು ಕೊನೆಯ ಗಡುವನ್ನು ನೀಡಲಾಗಿತ್ತು, ಆ ಒಂದು ಕೊನೆಯ ಗಡುವಿನವರೆಗೆ ನಾವು ವೇಟ್ ಮಾಡೋಣ. ಅದಾದ ನಂತರ ಕೂಡ ಸರ್ಕಾರ ಇದೇ ರೀತಿಯಾಗಿ ವಿಳಂಬ ನೀತಿಯನ್ನು ಅನುಸರಿಸಿದರೆ ಮುಂದೆ ತೆಗೆದುಕೊಳ್ಳಬೇಕಾಗಿರುವಂಥ ಕ್ರಮವನ್ನು ಖಂಡಿತವಾಗೂ ನಾನು ರಾಜ್ಯಾಧ್ಯಕ್ಷನಾಗಿರೋ ಕಾರಣ ನಾ ಒಂದು ಸ್ಟೆಪ್ಸನ್ನು ತೆಗೆದುಕೊಳ್ತೇನೆ. ನೀವು ಬೇಡ ಅಂದರೂ ಕೂಡ ನಾನು ಸ್ಟ್ರೈಕ್ ಮಾಡ್ತೇನೆ, ಅದರಲ್ಲಿ ಯಾವುದೇ ರೀತಿಯಂಥ ಡೌಟ್ ಇಲ್ಲ. ನನಗೆ ಸಸ್ಪೆಂಡ್ ಮಾಡಿದ್ರು ಸರಿ, ನನ್ನನ್ನು ಡಿಸ್ಮಿಸ್ ಮಾಡಿದ್ರು ಸರಿ, ಅಥವಾ ನನ್ನನ್ನು ಜೈಲಿಗೆ ಇಟ್ಟಿದ್ರು ಸರಿ, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ನಾನು ಎಲ್ಲದಕ್ಕೂ ಸಿದ್ಧನಾಗಿದ್ದೇನೆ. ಯಾವ ರೀತಿ ಆವಾಗ ಸ್ಟ್ರೈಕ್ ಮಾಡಿದ್ದೇನೆ, ನಮ್ಮ ಒಂದು ಇತಿಹಾಸದಲ್ಲಿ 100 ವರ್ಷ ಇತಿಹಾಸ ಹೊಂದಿರುವಂಥ ನಮ್ಮ ಸಂಸ್ಥೆಗೆ ಸ್ಟ್ರೈಕ್ ಮಾಡುವಂಥದ್ದು ದೊಡ್ಡ ವಿಷಯ ಅಲ್ಲ. ಆ್ಯಂಡ್ ಇಷ್ಟೊಂದು ಸರ್ಕಾರಿ ನೌಕರು ಪಾಲ್ಗೊಳ್ಳೋ ಮುಖಾಂತರ ಸಂಘದ ಶಕ್ತಿ ಏನು ಅಂತ ನೀವು ಕ್ಲಿಯರ್ ಆಗಿ ತೋರಿಸಿದ್ದೀರಾ. ಇಷ್ಟೊಂದು ಜನ ಸಿಎಂ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ನೋಡಿರಲಿಲ್ಲ. ಏನು ವ್ಯವಸ್ಥೆ ಮಾಡಲಾಗಿತ್ತು ಅದರ ಡಬಲ್ ಜನ ಇಲ್ಲಿ ಬಂದಿರುವಂಥದ್ದು. ರಾಜ್ಯ ಸರ್ಕಾರಿ ನೌಕರರ ಶಕ್ತಿ ಪ್ರದರ್ಶನ ನಿಜಕ್ಕೂ ಕೂಡ ತುಂಬಾ ಸಫಲವಾಗಿದೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಆ ಒಂದು ಶಕ್ತಿ ಪ್ರದರ್ಶನ, ಮತ್ತು ಯಾವಾಗ ಅದೇ ಒಂದು ಸ್ಟೇಟ್ಮೆಂಟನ್ನು ಅವರು ರಿಪೀಟ್ ಮಾಡ್ತಾರೆ ಆವಾಗ ಸರ್ಕಾರಿ ನೌಕರರ ಆಕ್ರೋಶ, ಅವರ ಒಂದು ವಿರೋಧವನ್ನು ಗಮನಿಸಿರುವಂಥ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ತುಂಬ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರು ಇನ್ನೂ ವೇಟ್ ಮಾಡೋದಿಲ್ಲ, ನಾವು ಬರೀ ನೌಕರರ ಜೊತೆ ಇದ್ದೇವೆ, ನಾವು ಪಾಸಿಟಿವ್ ಆಗಿದ್ದೇವೆ, ನಾವು ಮುಂದಿನ ದಿನಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತೇವೆ, ನಾವು ಅದರ ಮೇಲೆ ವಿಚಾರವನ್ನು ಮಾಡ್ತೇವೆ, ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳಿಂದ ರಾಜ್ಯ ಸರ್ಕಾರಿ ನೌಕರರ ಮನ ಗೆಲ್ಲೋದಕ್ಕೆ ಇವಾಗ ಸಾಧ್ಯ ಇಲ್ಲ. ಇವಾಗ ನೀರೇನಿದೆ ಅದು ತಲೆ ಮೇಲೆ ಹೋಗ್ತಾ ಇರುವಂಥದ್ದು. ಸೊ ಇಷ್ಟು ದಿನ ತಲೆ ಕೆಳಗಿತ್ತು, ಸರ್ಕಾರಿ ನೌಕರರು ಕೂಡ ತಮ್ಮ ಒಂದು ಏನು ಪೇಷನ್ಸನ್ನು ತೋರಿಸಿದ್ದಾರೆ. ಎಲ್ಲರೂ ಕೂಡ ವಿದ್ಯಾವಂತರು, ನಮಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಸರ್ಕಾರ ಸಮಯಾವಕಾಶ ಕೇಳ್ತಾ ಇದೆ, ನಿಜವಾಗ್ಲೂ ಅದರ ಒಂದು ಅವಶ್ಯಕತೆ ಇದೆಯಾ ಅಂತ. ಏನಕ್ಕಂದ್ರೆ ತುಂಬಾ ಸರ್ಕಾರಿ ನೌಕರರ ಪ್ರಶ್ನೆ ಇಲ್ಲಿರುವಂಥದ್ದು, ಏನು 7ನೇ ವೇತನ ಸಮಿತಿಯ ವರದಿ ಬಂದ ಮೇಲೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆ ಒಂದು ವರದಿಯನ್ನ ಪಡೆಯೋದು ಯಾವಾಗ, ಆ ಒಂದು ವರದಿಯನ್ನ ಯಾಕೆ ಡಿಲೇ ಆಗ್ತಾ ಇದೆ, ಇದನ್ನ ಕೇಳೋರು ಯಾರು? ಏನಕ್ಕಂದ್ರೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಅಥವಾ ನಾವು ನೀವು ಕೇಳೋಕ್ಕಾಗಲ್ಲ, ಅದು ಒಂದು ಸ್ವಾತಂತ್ರ್ಯ ಸ್ವಾಯತ್ತ ಸಂಸ್ಥೆ ಆಗಿರೋದ್ರಿಂದ ಅದಕ್ಕೆ ಪ್ರಶ್ನಿಸುವಂಥ ಒಂದು ಹಕ್ಕು ನಮಗಿಲ್ಲ. ಅವ್ರು ಯಾವಾಗ ಕೊಡ್ತಾರೆ ಅವಾಗ ತೆಗೆದುಕೊಳ್ಬೇಕು ಅನ್ನೋ ಒಂದು ರೀತಿಯಲ್ಲಿರುತ್ತೆ. ಸೊ ಹಾಗಾದರೆ ಸರ್ಕಾರ ಅದಕ್ಕೆ ಇನಿಷಿಯಲಿ 4-6 ತಿಂಗಳ ಸಮಯಾವಕಾಶ ನೀಡಿದೆ. ಬಟ್ ಇದು ನಮ್ಮ ಒಂದು ದೇಶದಲ್ಲಿಯೇ ಅತಿ ಹೆಚ್ಚು ಸಮಯಾವಕಾಶ ತೆಗೆದುಕೊಂಡಿರುವಂಥ ಒಂದು ಆಯೋಗ ಕೂಡ ಆಗ್ತಾ ಇದೆ. ಇಲ್ಲಿವರೆಗೂ 2ರಿಂದ 6ನೇ ವೇತನ ಆಯೋಗ ಕೂಡ ನಾವು ಪಡೆದಿದ್ದೇವೆ, ಅದರಲ್ಲಿ ಎಂದಿಗೂ ಕೂಡ ಇಷ್ಟು ವಿಳಂಬ ಆಗಿರಲಿಲ್ಲ. ಇನ್ಫ್ಯಾಕ್ಟ್ 6ನೇ ವೇತನ ಆಯೋಗ ಏನು ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಮತ್ತು ನಿನ್ನೆ ಭಾಷಣದಲ್ಲಿಯೂ ಕೂಡ ಹೇಳ್ತಾರೆ, ಸುಮಾರು 10,500 ಕೋಟಿ ರೂಪಾಯಿ ಖರ್ಚು ಮಾಡೋ ಮುಖಾಂತರ 6ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಿರುವಂಥ ನನಗೆ 7ನೇ ವೇತನ ಆಯೋಗದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅಂತ.
ಹಾಗಾದ್ರೆ 6ನೇ ವೇತನ ಆಯೋಗವನ್ನ ನೀವು ಇಂಪ್ಲಿಮೆಂಟ್ ಮಾಡಿದ್ದೀರಾ, ದಟ್ಸ್ ಫೈನ್, ತುಂಬಾ ಒಳ್ಳೆಯ ವಿಷಯ. 7ನೇ ವೇತನ ಆಯೋಗಕ್ಕೆ ಇಷ್ಟು ಸಮಯಾವಕಾಶ ಯಾಕೆ ಬೇಕಾಗ್ತಾ ಇದೆ? ಆಲ್ರೆಡಿ 28 ರಾಜ್ಯಗಳ ಪೈಕಿ 26 ರಾಜ್ಯಗಳು ಇಂಪ್ಲಿಮೆಂಟ್ ಮಾಡಿರುವಂತ ವರದಿ ಇದು. ಒಂದು ಹೊಸ ಅನ್ವೇಷಣೆ ಅಥವಾ ಒಂದು ಸಂಶೋಧನೆಯನ್ನು ಮಾಡ್ತಾ ಇಲ್ಲ, ಆಲ್ರೆಡಿ ಎಲ್ಲರೂ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಅದನ್ನೇ ನಮಗೆ ರಿಪೀಟ್ ಮಾಡಬೇಕಾಗಿದೆ ಅಷ್ಟೇನೆ. ಸೊ ಏನೋ 30-40% ಫಿಟ್ಮೆಂಟ್ ನಡುವೆ ಯಾವುದೇ ಒಂದು ಫಿಟ್ಮೆಂಟ್ ಅನ್ನ ಪ್ರಪೋಸ್ ಮಾಡಿ ದೇಶದಲ್ಲಿ ನಡೀತಾ ಇರುವಂತಹ ಹಣದುಬ್ಬರವನ್ನ ಗಮನದಲ್ಲಿಟ್ಕೊಂಡು, ಏನು ASCPI ಇಂಡೆಕ್ಸ್ ನಡೀತಾ ಇದೆ, ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್, ಅದನ್ನ ಗಮನದಲ್ಲಿಟ್ಕೊಂಡು ಒಂದು ಸೂಕ್ತವಾಗಿರುವಂತಹ ಡಿಸಿಷನ್ನ ತೆಗೆದುಕೊಂಡು ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕಾಗಿರುವಂಥದ್ದು. ಅದಕ್ಕೆ ಸುಮಾರು 2 ವರ್ಷಗಳಿಂದ ಇವಾಗ ನೌಕರರು ವೇಟ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸ್ಟಡಿ ಆಗ್ತಾನೆ ಇದೆ, ಇನ್ನೂ ಕೂಡ ರಿಪೋರ್ಟ್ ಕ್ರಿಯೇಟ್ ಆಗ್ತಾನೆ ಇದೆ. ಎಷ್ಟು 10% ಆಗಿದೆ, 20% ಆಗಿದೆ, 50% ಆಗಿದೆ, ಏನೋ ಒಂದು ಟೈಮ್ ಲೈನ್ ಬೇಕಲ್ಲ. ಏನಕ್ಕಂದರೆ ಅದರಲ್ಲಿರುವಂಥವ್ರು ಕೂಡ ಒಂದು ನಿವೃತ್ತ IAS ಅಧಿಕಾರಿಗಳು, ಅವರಿಗೂ ಕೂಡ ಸಮಯದ ಬೆಲೆ ಗೊತ್ತೇ ಇರುತ್ತೆ. ನಿಮಗೆ 6 ತಿಂಗಳು ಕೊಟ್ಟಿದ್ದೇವೆ, ದಟ್ಸ್ ಫೈನ್. ಅದಾದಮೇಲೆ ಮತ್ತೆ ಹೆಚ್ಚುವರಿಯಾಗಿ ನೀವು 1 ಅಥವಾ 2 ತಿಂಗಳು ಕೇಳಿ, ನೀವು ಡಬಲ್ ಸಮಯಾವಕಾಶ ಕೇಳಿದ್ದೀರಾ, ಅದನ್ನು ಕೂಡ ಕೊಟ್ಟರು, ಮತ್ತೆ ನೀವು 6 ತಿಂಗಳ ಸಮಯಾವಕಾಶ ಕೇಳಿದ್ದೀರಾ. ಸೊ ಇದು ಎಲ್ಲೋ ಒಂದು ಕಡೆ ಜಸ್ಟ್ ಟೈಮ್ ಪಾಸ್ ಆಗ್ತಾ ಇರುವಂಥದ್ದು, ಯಾವುದೇ ರೀತಿಯಾದಂತಹ ಡಿಲೇಸ್ಗಳು ಇಲ್ಲಿ ಜೆನ್ಯೂನ್ ಆಗಿರುವಂಥ ಡಿಲೇ ಇಲ್ಲ. ಇದು ಎಲ್ಲೋ ಒಂದು ಕಡೆ ಇಂಟೆನ್ಷನಲ್ ಡಿಲೇಸ್ಗಳು ಅನ್ನೋ ಒಂದು ರೀತಿಯಲ್ಲಿಯೂ ಕೂಡ ಸರ್ಕಾರಿ ನೌಕರರಿಗೆ ಇದು ಲಭಿಸ್ತಾ ಇರುವಂಥದ್ದು, ಊಹಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರು ಕೇಳ್ತಾ ಇರುವಂಥ ಪ್ರಶ್ನೆ, ಇನ್ನೂ ಎಷ್ಟು ದಿನ ವೇಟ್ ಮಾಡಬೇಕು? ಆಲ್ರೆಡಿ ಇಷ್ಟು ಲೇಟ್ ಆಗಿದೆ, ಮತ್ತೆ ಕೂಡ ನೀವು ಇನ್ನೂ ನಾಳೆ ಬಾ ಅನ್ನೋ ಒಂದು ರೀತಿಯಲ್ಲಿ ಇನ್ನೊಂದು ಡೇಟ್ಗಳನ್ನು ನೀಡ್ತಾ ಇರೋದ್ರಿಂದ ರಾಜ್ಯ ಸರ್ಕಾರಿ ನೌಕರಿಗೆ ಇದರಿಂದ ತೀವ್ರ ನಷ್ಟ ಆಗ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಸೊ ರಾಜ್ಯ ಸರ್ಕಾರಿ ನೌಕರನ್ನ ಉದ್ದೇಶಿಸಿ ಮಾತನಾಡುವಾಗ CS ಷಡಾಕ್ಷರಿ ಅವರು ಯಾವ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಕೂಡ ನೀವು ಮೊದಲು ನೋಡಿ. ಸೊ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ತಾ ಇರುವಂಥದ್ದು CS ಷಡಾಕ್ಷರಿ ಅವರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ ಅವರಿಗೆ ಮತ್ತು ಸರ್ಕಾರದ ಎಲ್ಲ ಪದಾಧಿಕಾರಿಗಳಿಗೆ. ಬೇಸಿಕಲಿ 7ನೇ ವೇತನ ಆಯೋಗ ಅನ್ನೋದು ಸರ್ಕಾರಿ ನೌಕರರ ಒಂದು ಹಕ್ಕಾಗಿದೆ, ಅದನ್ನ ನೀವು ಇದೇ ರೀತಿಯಾಗಿ ಡಿಲೇ ಮಾಡ್ತಾ ಹೋದ್ರೆ ನಾವು ಖಂಡಿತವಾಗ್ಲೂ ಕೂಡ ಇಡೀ ಕರ್ನಾಟಕವನ್ನ ಬಂದ್ ಮಾಡಿ ಆದರೂ ಕೂಡ ನಮ್ಮ ಒಂದು ಹಕ್ಕನ್ನ ಪಡಿತೇವೆ. ಏನಕ್ಕಂದ್ರೆ ರಾಜ್ಯ ಸರ್ಕಾರಿ ನೌಕರರಿಂದಲೇ ಒಂದು ಸರ್ಕಾರ ನಡೆಯುವಂಥದ್ದು, ಸರ್ಕಾರದಿಂದಲೇ ರಾಜ್ಯ ನಡೆಯುವಂಥದ್ದು. ಸೊ ಹಾಗಾಗಿ ಆ ಒಂದು ಶಕ್ತಿ ಸಂಘಟನೆಯಲ್ಲಿದೆ, ಅದರ ಒಂದು ಬೃಹತ್ ಆಗಿರುವಂತಹ ಒಂದು ಶಕ್ತಿ ಪ್ರದರ್ಶನ ನೀವು ಕೂಡ ನೋಡಿದ್ದೀರಾ, ನಾವು ಕೂಡ ನೋಡಿದ್ದೀವಿ. ಹಿಂದೆ ಕೂಡ ಸ್ಟ್ರೈಕ್ಗಳನ್ನ ಮಾಡಲಾಗಿದೆ. ಹಾಗಾದ್ರೆ ಅದೇ ಒಂದು ವ್ಯವಸ್ಥೆ, ಅದೇ ಒಂದು ಸ್ಟ್ರೈಕ್ ಮಾಡುವಂತಹ ಪರಿಸ್ಥಿತಿ ಬಂದ್ರೆ ಮಾಡೋಣ. ಅದಕ್ಕಾಗಿ ನಾನಿದ್ದೇನೆ, ನಾನು ಎಲ್ಲೂ ಹೋಗ್ತಾ ಇಲ್ಲ, ನಮ್ಮ ಒಂದು ಪದಾಧಿಕಾರಿಗಳಿದ್ದಾರೆ, ನೀವು ಇರ್ತೀರಾ, ನಾನು ಇರ್ತೀನಿ, ರಾಜ್ಯನೂ ಇಲ್ಲೇ ಇರುತ್ತೆ, ನಾವೆಲ್ಲರೂ ಕೂಡ ಇಲ್ಲೇ ಇರ್ತೀವಿ. ಸ್ಟ್ರೈಕ್ ಅನ್ನ ಮಾಡಿ ಆದ್ರೂ ನಮಗೆ ಸಿಗಬೇಕಾಗಿರುವಂತಹ ಒಂದು ವೇತನ, ಕೊಡಬೇಕಾಗಿರುವಂತಹ ಒಂದು ಹೆಚ್ಚಳ ಎಲ್ಲವನ್ನೂ ಕೂಡ ಪಡೆಯೋಣ ಎನ್ನುವ ಒಂದು ಮಾತನ್ನ, ಒಂದು ಖಡಕ್ ಆಗಿರುವಂತಹ ಭರವಸೆಯನ್ನ ರಾಜ್ಯ ಸರ್ಕಾರಿ ನೌಕರರಿಗೆ ಇಲ್ಲಿ CM ಸಿದ್ದರಾಮಯ್ಯನವರ ಒಂದು ಭಾಷಣ ಮುಗಿದ ತಕ್ಷಣ CS ಷಡಾಕ್ಷರಿ ಅವರು ಸ್ಟೇಜ್ ಅನ್ನ ಫೈರ್ ಮೇಲೆ ಹಾಕಿರುವಂಥದ್ದು ನಾವು ನೋಡ್ತಾ ಇದ್ದೀರಾ. ತುಂಬಾ ಖಡಕ್ ಆಗಿರುವಂತ ಒಂದು ಭಾಷಣ ಅವರು ಮಾಡ್ತಾರೆ. ಬೇಸಿಕಲಿ ರಾಜ್ಯ ಸರ್ಕಾರಿ ನೌಕರರು ಸಿದ್ಧರಾಗಿದ್ದೇವೆ, ಸ್ಟ್ರೈಕ್ ಮಾಡಬೇಕು ಅಂದ್ರೆ ಇವತ್ತೇ ಸ್ಟ್ರೈಕ್ ಮಾಡೋಣ, ಅದರಲ್ಲಿ ಯಾವುದೇ ರೀತಿಯಂತ ಡೌಟ್ ಇಲ್ಲ.
ಆದರೆ ಜಸ್ಟ್ ಸ್ವಲ್ಪ ಸಮಯಾವಕಾಶ ನಾವು ಕೊಡ್ತಾ ಇರುವಂಥದ್ದು ಸರ್ಕಾರ ಒಂದು ಡಿಸಿಷನ್ಗೆ ಬರಲಿ, ಹಾಗೆ ಸಡನ್ ಆಗಿ ಒಂದೇ ಒಂದು ಗಂಟೆಯಲ್ಲಿ ಯಾವುದೇ ರೀತಿಯಾದಂಥ ಡಿಸಿಷನ್ನ ತೆಗೆದುಕೊಳ್ಳೋದು ಉತ್ತಮ ಅಲ್ಲ. ಆ್ಯಂಡ್ ಅದೊಂದು ಸರ್ಕಾರಿ ನೌಕರರ ಆ ರೀತಿಯಾದಂಥ ಒಂದು ಕೆಲಸ ಮಾಡುವಂಥದ್ದು ಕೂಡ ತಪ್ಪಾಗುತ್ತೆ. ಏನಕ್ಕಂದರೆ ನಾವೆಲ್ಲರೂ ಕೂಡ ವಿದ್ಯಾವಂತರು, ಎಲ್ಲ ಒಂದು ವಿಷಯಗಳನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಮುಂದೆ ಸಾಗಬೇಕಾಗುತ್ತದೆ ಅನ್ನೋ ಒಂದು ಮಾತನ್ನು ಕೂಡ ತುಂಬ ಕ್ಲಿಯರ್ ಆಗಿ ರಾಜ್ಯ ಸರ್ಕಾರಿ ನೌಕರಿಗೆ ಇಲ್ಲಿ ತಿಳಿಸ್ತಾರೆ. ಸೊ ಓವರ್ ಆಲ್ ಆಗಿ ಈ ಒಂದು ವಿಡಿಯೋನ ಉದ್ದೇಶ 13,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಇಟ್ಟಿದ್ದೇವೆ ಅನ್ನೋ ಒಂದು ಮಾತನ್ನು ಸಿದ್ದರಾಮಯ್ಯನವರು ಈ ಒಂದು ಪೋಸ್ಟರ್ ಮುಖಾಂತರ ಇಲ್ಲಿ ಹೊರಬಿಟ್ಟಿದ್ದಾರೆ. ಅದರ ಜೊತೆಗೇನೆ ಇನ್ನೂ ಕೂಡ ಹೆಚ್ಚಿನ ಹಣ ಆದರೆ ವರದಿಯ ನಂತರ ಅದನ್ನು ಕೂಡ ನಾವು ಕೊಡುವಂಥ ಒಂದು ಕೆಲಸವನ್ನು ಮಾಡುತ್ತೇವೆ ಪೂರಕ ಬಜೆಟ್ನಲ್ಲಿ, ಅದಕ್ಕಾಗಿಯೂ ಕೂಡ ಹಣವನ್ನು ಕೊಡುತ್ತೇವೆ. ಯಾವ ರಾಜ್ಯ ಸರ್ಕಾರಿ ನೌಕರು ಕೂಡ ಮುಷ್ಕರದ ಬಗ್ಗೆ ಚಿಂತೆ ಮಾಡಬೇಡಿ, ಮುಷ್ಕರವನ್ನು ಮಾಡುವಂಥ ತಲೆಯಲ್ಲಿರುವಂಥ ವಿಚಾರವನ್ನು ತೆಗೆದಾಕಿ ನಾವು ಸರ್ಕಾರಿ ನೌಕರ ಜೊತೆ ಇದ್ದೇವೆ, ನಾವು ಪಾಸಿಟಿವ್ ಇದ್ದೇವೆ. ಯಾವ ರೀತಿಯಾದಂಥ ರಿಪೋರ್ಟ್ ಬರುತ್ತೆ ಅದರಲ್ಲಿ ಪಾಸಿಟಿವ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ನಮ್ಮ ಒಂದು ಸರ್ಕಾರ ಮಾಡಲಿದೆ ಅನ್ನೋ ಒಂದು ಮಾತನ್ನು ಹೇಳೋ ಮುಖಾಂತರ ಸರ್ಕಾರಿ ನೌಕರು ಏನೋ ಈ ಒಂದು ಸ್ಟ್ರೈಕ್ ಬಗ್ಗೆ ಅನುಮಾನ ಬರ್ತಾ ಇತ್ತು, ಇದನ್ನು ದಯವಿಟ್ಟು ಯಾರು ಕೂಡ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೇನೆ ಇಲ್ಲಿ ನೋಡ್ತಾ ಇದ್ದೀರಾ, ವಾರ್ತಾ ಇಲಾಖೆ ಕಡೆಯಿಂದ 7ನೇ ವೇತನ ಆಯೋಗ ಜಾರಿಗೆ ಸರ್ಕಾರ ಬದ್ಧ, ಪಂಚ ಗ್ಯಾರಂಟಿ ಯೋಜನೆಗಳ ಜೊತೆಗೆ 7ನೇ ವೇತನ ಆಯೋಗದ ಜಾರಿಗೆ ಸರ್ಕಾರ ಸಕಾರಾತ್ಮಕ ತೀರ್ಮಾನ ಕೈಗೊಳ್ಳಲಿದೆ. ಆಯೋಗದ ಅಂತಿಮ ವರದಿ ಬಂದ ನಂತರ ಖಂಡಿತ ಜಾರಿ ಮಾಡುತ್ತೇವೆ, ಈ ಬಗ್ಗೆ ಸಂಶಯ ಬೇಡ ಅಂತ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇಲ್ಲಿ ಸರ್ಕಾರಿ ನೌಕರನ್ನ ಉದ್ದೇಶಿಸಿ ಒಂದು ಪತ್ರವನ್ನ ರಿಲೀಸ್ ಮಾಡಿದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಬರ್ತಾ ಇದೆ. ಆ್ಯಂಡ್ ಈ ಒಂದು ವರದಿ ಇನ್ನೇನು 2-3 ದಿನಗಳಲ್ಲಿ ಸರ್ಕಾರಕ್ಕೆ ನೀಡಲಾಗುವುದು ಅಂತ ಕೂಡ ಹೇಳಲಾಗ್ತಾ ಇದೆ. ಏನಕ್ಕಂದ್ರೆ ನಮ್ಗೆ ಗೊತ್ತಿದೆ ರಾಜ್ಯ ಸರ್ಕಾರಿ ನೌಕರು ಆಲ್ರೆಡಿ ಇವಾಗ ಪ್ರೆಷರೈಸ್ ಮಾಡ್ತಾ ಇರುವಂಥದ್ದು, ಆಲ್ರೆಡಿ ಒಂದು ಮುಷ್ಕರಕ್ಕಾಗಿ ತುಂಬಾ ಪ್ರೆಷರ್ ಬರ್ತಾ ಇದೆ. ಹಾಗಾಗಿ 15 March ವೇಟ್ ಮಾಡದೇನೆ ಅದಕ್ಕಿಂತ ಮುಂಚೆನೆ ಸರ್ಕಾರಿ ನೌಕರರು ವೇತನ ಪರಿಷ್ಕರಣೆಗಾಗಿ ವೇತನ ಸಮಿತಿ ತನ್ನ ಒಂದು ವರದಿ ನೀಡಲಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಲಾಗ್ತಾ ಇದೆ. ಏನಕ್ಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅವ್ರ ಜೊತೆ ಫಾಲೋಅಪ್ ಮಾಡ್ತಾ ಇದ್ದಾರೆ, ಸಿ ಎಸ್ ಷಡಕ್ಷರಿಯವರು ಕೂಡ ಪ್ರೆಷರ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಕಡೆಯಿಂದ ಇವಾಗ ಪ್ರೆಷರ್ ಬಿಲ್ಡ್ ಆಗ್ತಾ ಇದ್ದು ಖಂಡಿತವಾಗೂ ಕೂಡ 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗುವಂಥ ಟೈಮ್ ಇವಾಗ ಬಂದಿದೆ ಅಂತಲೇ ಹೇಳಬಹುದು. ಸೊ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಎಲ್ಲರೂ ಕೂಡ ಇನ್ನೂ ಲೈಕ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡಿ, ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ. ಏನಕ್ಕಂದರೆ ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿ ಇದು, ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕವರ್ ಆಗಲಿಲ್ಲ ಅಂದರೂ ಕೂಡ ನಾವಾದರೂ ಇದನ್ನು ಕವರ್ ಮಾಡಬೇಕಾಗುತ್ತೆ. ಅಷ್ಟೆಲ್ಲ ಬೃಹತ್ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರಿ ನೌಕರು ಒಗ್ಗೂಡೋದಕ್ಕೆ ನಮ್ಮ ಒಂದು ಈ ಪ್ರಯಾಸಗಳು ತುಂಬ ಕಂಟಿನ್ಯೂಸ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ಏನಕ್ಕಂದರೆ ಏನೇ ಒಂದು ಮಾಹಿತಿಯನ್ನು ಫೇಸ್ಬುಕ್ ಆಗಲಿ, ವಾಟ್ಸಪ್ ಆಗಲಿ, ಯೂಟ್ಯೂಬ್ ಆಗಲಿ ಈ ಒಂದು ಮಾಧ್ಯಮದ ಪ್ರಕಾರನೇ ನಾವು ಹರಡಿಸಬೇಕಾಗುತ್ತದೆ. ಏನಕ್ಕಂದರೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ನಮ್ಗೆ ಯಾವುದೇ ರೀತಿಯಾದಂಥ ಸಪೋರ್ಟ್ ಇಲ್ಲ. ನೀವು ನೋಡಿರ್ಬೋದು ಕಾರ್ಯಾಗಾರದಲ್ಲಿಯೂ ಕೂಡ ನಮ್ಮೊಂದು KSEA ಅಫಿಷಿಯಲ್ ಆಗಿರುವಂಥ ನೌಕರ ಸಂಘದ ಚಾನಲ್ ಇತ್ತು, ಅದಾದಮೇಲೆ ನಮ್ಮೊಂದು ಅಲ್ಪ ಸ್ವಲ್ಪ ಯೂಟ್ಯೂಬ್ ಚಾನಲ್ಸ್ಗಳು ಅದು ಇದು ಇತ್ತು. ಆದರೆ ಯಾವುದೇ ಪಬ್ಲಿಕ್ TV ಆಗಲಿ, ಸುವರ್ಣ ನ್ಯೂಸ್ ಆಗಲಿ, TV9 ಆಗಲಿ, ಯಾರೂ ಕೂಡ ಒಂದು 5 ನಿಮಿಷದ ಬುಲೆಟಿನನ್ನು ತೋರಿಸೋದಿಲ್ಲ. ಏನಕ್ಕಂದರೆ ಅವ್ರಿಗೆ ಯಾರು ಪೇಮೆಂಟ್ ಅಂದರೆ ನಿಮ್ಗೆ ಗೊತ್ತಿದೆ ಯಾವ ರೀತಿಯಾಗಿ ನ್ಯೂಸ್ ಚಾನಲ್ಸ್ಗಳು ನಡೆಯುತ್ತೆ, ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಬೇಡ. ಇದು ನಮ್ಮ ಹೋರಾಟ, ಎಷ್ಟು ಜಾಸ್ತಿ ಜನ ಇದರಲ್ಲಿ ಪಾಲ್ಗೊಳ್ತಾರೆ, ಶಕ್ತಿ ಪ್ರದರ್ಶನ ಅದಕ್ಕೇ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಷ್ಟು ಜಾಸ್ತಿ ಜನ ಅಲ್ಲಿ ಪಾಲ್ಗೊಳ್ತಾರೆ ಅಷ್ಟೇ ಸರ್ಕಾರದ ಮೇಲೆ ಪ್ರೆಷರ್ ಆಗುತ್ತೆ. ಆ್ಯಂಡ್ ಅದು ಯಶಸ್ವಿ ಆಗಿದೆ, ಯಶಸ್ವಿ ಆಗಿಲ್ಲ ಅಂತ ಅಂದ್ಕೊಳ್ಬೇಡಿ, ತುಂಬ ಯಶಸ್ವಿ ಆಗಿದೆ. ಅಷ್ಟು ಅಗಾಧ ಪ್ರಮಾಣವಾಗಿರುವಂಥ ಜನರನ್ನು ನೋಡಿದ್ರೆ ನೋಡಿ, ರಾಜಕಾರಣಿಗಳು ನೋಡುವಂಥದ್ದು ಎಷ್ಟು ಜನ ಇದ್ದಾರೆ ಅಂತ. ಒಂದು 1,000 ಜನ ಬಂದರೆ ಯಾವುದೇ ರೀತಿಯಂಥ ಪ್ರಯೋಜನ ಆಗೋದಿಲ್ಲ. 1,00,000-2,00,000 ಜನ ಯಾವಾಗ ಬರ್ತಾರೆ, ತುಂಬ ಸೀರಿಯಸ್ ಆಗಿದ್ದಾರೆ, ಸಂಘಕ್ಕೆ ಪವರ್ ಇದೆ, ಇದ್ರ ಬಗ್ಗೆ ಶಕ್ತಿ ಪ್ರದರ್ಶನವನ್ನು ಮಾಡಿದಾಗ ತುಂಬ ಒಳ್ಳೆಯ ಒಂದು ಅರಿವಾಗುತ್ತೆ. ಅದರ ಒಂದು ಪ್ರಯೋಜನನೇ ಈ ರೀತಿಯಾಗಿ ಸ್ಟೇಟ್ಮೆಂಟ್ಸ್ಗಳು, ಈ ರೀತಿಯಾಗಿ ಪೋಸ್ಟರ್ಗಳು ರಿಲೀಸ್ ಮಾಡ್ತಾ ಇರುವಂಥದ್ದು. ಸರ್ಕಾರಿ ನೌಕರರು ದುಡುಕಿ ಈ ಒಂದು ಮುಷ್ಕರವನ್ನು ಮಾಡಿದ್ರೆ ಸರ್ಕಾರಕ್ಕೆ ಅಪಾರ ನಷ್ಟ ಆಗಲಿದೆ, ಅಪಾರ ತೊಂದರೆ ಆಗಲಿದೆ ಅನ್ನೋ ಒಂದು ಮಾತನ್ನು ಅವರಿಗೆ ತುಂಬ ಕ್ಲಿಯರ್ ಆಗಿ ಗೊತ್ತಿದೆ. ಹಾಗಾಗಿ ಕಾರ್ಯಾಗಾರ ತುಂಬ ಯಶಸ್ವಿ ಆಗಿದೆ, ಸುಮಾರು 10 ವರ್ಷಗಳ ನಂತರ ನಡೆದಿರುವಂಥದ್ದು ನಿಜಕ್ಕೂ ಕೂಡ ಸಾರ್ಥಕವಾಗಿದೆ. ಯಾರೂ ಕೂಡ ಅದರ ಬಗ್ಗೆ ಅನುಮಾನವನ್ನು ಇಟ್ಕೊಳ್ಬಾರ್ದು. ಆ್ಯಂಡ್ ಮುಂದಿನ ದಿನಗಳಲ್ಲಿಯೂ ಕೂಡ ಸಿ ಎಸ್ ಷಡಕ್ಷರಿಯವರು ಹೇಳಿರುವ ಹಾಗೆ ಈ ಒಂದು ಸರ್ಕಾರಿ ನೌಕರ ಸಂಘಕ್ಕೆ ಸೋಲ್ ಅನ್ನೋದೇ ಗೊತ್ತಿಲ್ಲ, ನಾವು ಸೋತೇ ಇಲ್ಲ, ಆ್ಯಂಡ್ ಮುಂದೆ ಕೂಡ ಸೋಲುವುದಿಲ್ಲ. ನಾವೇನು ಪಡಿಬೇಕಾಗಿರುವಂಥ ವೇತನ ಇದೆ, ಇವುಗಳನ್ನು ಎಲ್ಲವೂ ಕೂಡ ಹಿಂದಿನಿಂದಲೂ ಕೂಡ ಕಾಲಕಾಲಕ್ಕೆ ಪಡಿತಾ ಬಂದಿದ್ದೇವೆ, ಇವಾಗಲೂ ಕೂಡ ಪಡೆಯೋಣ. ಆವಾಗಿಗಿಂತ ಇವಾಗ ನಮ್ಮ ಒಂದು ಸಂಘ ಇನ್ನೂ ಕೂಡ ಸ್ಟ್ರಾಂಗ್ ಆಗಿದೆ. ಈ ಒಂದು ಸೋಷಿಯಲ್ ಮೀಡಿಯಾ ಆಗಲಿ, ಒಂದು ಯೂಟ್ಯೂಬ್ ಫೇಸ್ಬುಕ್ಗಳಿಂದ ತುಂಬಾ ಅವರನ್ನು ಕೂಡ ಇಲ್ಲಿ ಧನ್ಯವಾದಗಳನ್ನು ಹೇಳುವಂಥ ಒಂದು ಕೆಲಸ ನಾವು ಮಾಡಬೇಕಾಗುತ್ತದೆ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳ್ತಾರೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೀವಿ. ಆ್ಯಂಡ್ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.